ಒಂದು ಆ ವಿಚಾರದಲ್ಲಿ ಮಧುಸ್ವಾಮಿಯವ್ರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎವ್ರಿ ತ್ರೀ ಮಂತ್ಸ್ ಕರೀರು. ನನಗೆ ಭಾಳ ನೋವು ಆಗ್ತಿದೆ. ನಾನು ಮೊನ್ನೆನೂ ಅರಗ ಜ್ಞಾನೇಂದ್ರ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದೆ. ನನಗೆ ಕೆ ಡಿ ಪಿ ಮೀಟಿಂಗ್ಗೆ ನನಗೆ ಸ್ಟ್ರೆಂತ್ ಇದ್ದಿದ್ದು ಎಲ್ಲೋ ಒಂದು ಕಡೆ ರೆಗ್ಯುಲರ್ ಆಗಿ ಮಾಡದೇ ಇರೋದು, ಅವ್ರ ಕೆಲಸದ ಒತ್ತಡದ ಏನೋ ಗೊತ್ತಿಲ್ಲ. ನಾನಂತೂ ಈ ವಿಚಾರದಲ್ಲಿ ಅವ್ರು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಅವ್ರ ಕೆಲಸದಲ್ಲಿ ತೋರಿಸ್ತಾ ಇರೋಂಥ ತಾರತಮ್ಯ ಅಂತಲೇ ನಾನು ಭಾವಿಸ್ತೇನೆ. ತೊಡಕಾಗ್ತಿದೆ, ಕುಂಠಿತ ಆಗ್ತಿದೆ. ಆ ವಿಚಾರದಲ್ಲಿ ಮಾನ್ಯ ಸಚಿವರು ತಾವು ಹೋಗಿ ಹೇಳಬೇಕು. ಡಾಕ್ಟರ್ ರಂಗನಾಥರ್ ಈ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತ ತಾವೆಲ್ಲ ಹೇಳಬೇಕು. ಒಂದು ಆ ವಿಚಾರದಲ್ಲಿ ಮಾಧುಸ್ವಾಮಿಯವ್ರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎವ್ರಿ ತ್ರೀ ಮಂತ್ಸ್ ಕರೀರು. ನನಗೆ ಭಾಳ ನೋವು ಆಗ್ತಿದೆ. ನಾನು ಮೊನ್ನೆನೂ ಅರಗ ಜ್ಞಾನೇಂದ್ರ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದೆ. ನನಗೆ ಕೆ ಡಿ ಪಿ ಮೀಟಿಂಗ್ಗೆ ನನಗೆ ಸ್ಟ್ರೆಂತ್ ಇದ್ದಿದ್ದು ಎಲ್ಲೋ ಒಂದು ಕಡೆ ರೆಗ್ಯುಲರ್ ಆಗಿ ಮಾಡದೇ ಇರೋದು, ಅವ್ರ ಕೆಲಸದ ಒತ್ತಡದ ಏನೋ ಗೊತ್ತಿಲ್ಲ. ನಾನಂತೂ ಈ ವಿಚಾರದಲ್ಲಿ ಅವ್ರು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಅವ್ರ ಕೆಲಸದಲ್ಲಿ ತೋರಿಸ್ತಾ ಇರೋಂಥ ತಾರತಮ್ಯ ಅಂತಲೇ ನಾನು ಭಾವಿಸ್ತೇನೆ. ತೊಡಕಾಗ್ತಿದೆ, ಕುಂಠಿತ ಆಗ್ತಿದೆ. ಆ ವಿಚಾರದಲ್ಲಿ ಮಾನ್ಯ ಸಚಿವರು ತಾವು ಹೋಗಿ ಹೇಳಬೇಕು. ಡಾಕ್ಟರ್ ರಂಗನಾಥರ್ ಈ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತ ತಾವೆಲ್ಲ ಹೇಳಬೇಕು.